ಮಂಡ್ಯ ಜಿಲ್ಲೆ ಜೆಡಿಎಸ್ ನ ಭದ್ರಕೋಟೆ ಯಾರೇ ದಂಡೆತ್ತಿ ಬಂದರೂ ಏನು ನಡೆಯಲ್ಲ ಬೆಳಗಾವಿಯಲ್ಲಿ ಜೆಡಿಎಸ್ ಶಾಸಕ ಅನ್ನದಾನಿ ಹೇಳಿಕೆ ನೀಡಿದ್ದಾರೆ ಮಂಡ್ಯ ಜಿಲ್ಲೆ ಜೆಡಿಎಸ್ ನ ಭದ್ರಕೋಟೆ ಯಾರೇ ದಂಡೆತ್ತಿ ಬಂದರೂ ಕೂಡ ಅಲ್ಲಿ ಏನು ನಡೆಯಲ್ಲ ಅಂತ ಜೆಡಿಎಸ್ ಶಾಸಕ ಅನ್ನದಾನಿ ಹೇಳಿಕೆ ನೀಡಿದ್ದಾರೆ ಮಂಡ್ಯ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಭದ್ರಕೋಟೆ ಮಂಡ್ಯಕ್ಕೆ ಯೋಗಿಯನ್ನಾದರೂ ಕರ್ಕೊಂಡು ಬರಲಿ ಜೋಗಿಯನ್ನಾದರೂ ಕರ್ಕೊಂಡು ಬರಲಿ ನಾವೇನು ಮುಸ್ಲಿಂ ಕ್ರಿಶ್ಚಿಯನ್ನರ ನಾವು ಹಿಂದೂಗಳು अमेरिका क्रिश्चियन देश अल्ली हिंदू समाज अन्नदानी यारादरू दंडे बरली मोदले दंडु देवेगौड़ा जी अवरदु कुमारण्णवरदु आ दंडन्ना एदुरिसबेकु अंद्रे स्वल्प कष्टकरवादंत केलस अमित शाह अवरिगू यारे यारे बरली सेंट्रल केंद्रद मंत्रिगळु यारे बंद्रू कूड अदु ದೇವೇಗೌಡ ಸಾಹೇಬರವರ ಭದ್ರಕೋಟೆ ಆ ಭದ್ರಕೋಟೆನ ಅಷ್ಟು ಸುಲಭವಾಗಿ ಇವತ್ತು ಮಂಡ್ಯ ಆಗಲಿ ರಾಮನಗರ ಆಗಲಿ ಅಷ್ಟು ಸುಲಭವಾಗಿ ಅಲಗಾಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಿಂದುತ್ವ ಅಜೆಂಡಾ ಅಂದ್ರೆ ಏನು ಹಿಂದುತ್ವ ಅಂದ್ರೆ ನಾವೆಲ್ಲ ಏನು ಮುಸ್ಲಿಮನ್ರ ಕ್ರಿಶ್ಚಿಯನ್ರ ಕ್ರೈಸ್ತರ ನಾವೇನು ನಾವು ಹಿಂದೂಗಳೇ ಯೋಗಿನರು ಕರ್ಕಬರ್ಲಿ ಜೋಗಿನರು ಕರ್ಕಬರ್ಲಿ ಯೋಗಿ ಜೋಗಿ ಎಲ್ಲ ಒಂದೇ ಅಲ್ವಾ ಜೋಗಿ ಅಂದ್ರೆ ಯಾರು ಜೋಗಿ ಅಂದ್ರೆ ಯಾರು ಎಲ್ಲನ್ ಬಿಟ್ಟು ಹೋಗವನು ಅವನುವೇ ಇವರು ಎಲ್ಲನ್ ಬಿಟ್ಟವರೆ ಯೋಗಿಗಳು ಬಹಳ ಸಂತೋಷ ಯೋಗಿ ಅವರಾದರೂ ಬರಲಿ ಜೋಗಿಗಳಾದರೂ ಬರಲಿ ಸಂತೋಷ ನಮಗೆ ಏನು ಯಾರು ಬೇಕಾದರೂ ಬರಲಿ ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದಿರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್